ಸರ್ವೆಗಳು ಬಂದು ಸಂತೋಷ್ ಲಾಡೋರೆ ನಾನು ನ್ಯಾಷನಲ್ ಲೆವೆಲಿಗೆ ಕಾಮೇಲೆ ಬರ್ತೀನಿ ಕರ್ನಾಟಕದಲ್ಲಿ ಒಂದು ಸರ್ವೆ ಹೇಳುತ್ತೆ ಕಾಂಗ್ರೆಸ್ ನಾಲ್ಕು ಇನ್ನೊಂದು ಸರ್ವೆ ಹೇಳುತ್ತೆ ಕಾಂಗ್ರೆಸ್ ಐದು ಅಂತ ಸಿಂಗಲ್ ಡಿಜಿಟ್ ನಂಬರ್ಸ್ ಇದ್ದಾರೆ ಏನನ್ಸುತ್ತಿದ್ದು ನೋಡಿದರೆ ಇಲ್ಲ ನಾನು ಈ ಸರ್ವೆಗಳು ಯಾವ ಬೇಸಸ್ ಮೇಲೆ ಮಾಡಿದರೆ ಏನೋ ಗೊತ್ತಿಲ್ಲ ಒಂದು ನೀವೇನೇ ಮಾಡಿದ್ರು ಈ ದೇಶದ ರಾಜಕಾರಣದಲ್ಲಿ ಜಾತಿ ವ್ಯವಸ್ಥೆ ಇದ್ದೇ ಇದೆ ಅದನ್ನು ನಾವು ಒಪ್ಪಬೇಕು ನೀವು ಒಪ್ಪಬೇಕು ಈಗೇನು ಅವ್ರದ್ದು ಒಂದೇ ಒಂದು ಫ್ಯಾಕ್ಟು ಬಿ ಜೆ ಪಿಯವ್ರದ್ದು ಒಂದೇ ಒಂದು ಫ್ಯಾಕ್ಟಿಗೆ ಇರ್ತಕ್ಕಂಥ ಏನಂತಂದರೆ ದೇ ಆರ್ ಥಿಂಕಿಂಗ್ ದಟ್ ರಾಮ ಮಂದಿರ್ ಇವನ್ನೋದು ಒಂದು ಭಾಳ ದೊಡ್ಡ ಹೊರತಲೆಯಲ್ಲಿದೆ ರಾಮ ನಮ್ಮೆಲ್ಲರಿಗೂ ದೇವ್ರದಾನೆ ಈ ದೇಶದಲ್ಲಿ ಸಿಖ್ರಿಗೂ ರಾಮ ದೇವರು ಮುಸಲ್ಮಾನಿಗೂ ದೇವರು ನಿಮ್ಮ ಜೈನರಿಗೂ ದೇವರು ಎಲ್ಲರಿಗೂ ದೇವ್ರೆ ದೇವ್ರನ್ನ ಇಂಥವ್ರನೇ ದೇವರು ಅಂಥವ್ರನೇ ದೇವ್ರು ಯು ಕ್ಯಾನ್ ಮೇಕ್ ಎನಿಬಡಿ ಗಾಡ್ ಸೊ ರಾಮನ್ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ ನಮಗೆ ಬಟ್ ಇವ್ರೇನಂತಂದರೆ ಹೆಂಗೆ ಬಿಂಬಿಸ್ತಾ ಇದ್ದಾರೆ ಅಂತಂದರೆ ಸರ್ ಒಂದು ದಿ ಆಲ್ವೇಸ್ ಸೇ ದಟ್ ಕಾಂಗ್ರೆಸ್ ಅಂದರೆ ಮುಸ್ಲಿಮಿಗೆ ಸೀಮಿತ ಇರತಕ್ಕಂಥ ಪಾರ್ಟಿ ಅಂತಕ್ಕಂಥದ್ದು ತೋರಿಸ್ಕೊಂತ ಬಂದಿದ್ದಾರೆ ಅವರು ರೇಡ್ ಮಾಡ್ತಿರೋದು ಇದರ ಮೇಲೆ ಓಕೆ ಏನೋ ರಾಮ ಮಂದಿರ್ ಕಟ್ಬಿಟ್ಟಿದ್ದೀವಿ ಇಡೀ ದೇಶದವ್ರು ವೋಟ್ ಆಗ್ತಕ್ಕಂಥ ರೇಡ್ ಮಾಡ್ತಿದ್ದಾರೆ ಬಟ್ ನನಗೆ ಈ ಈಗಿನ ಕಾಲದ ಹತ್ತು ವರ್ಷದ ಏನು ಯಂಗರ್ ಜನ್ರೇಷನ್ಸ್ ಬದಲಾವಣೆ ಆಗಿದ್ದಾರೆ ಅವರು ಡೆಫಿನೆಟ್ಲಿ ಅರ್ಥ ಮಾಡ್ಕೊಳ್ತಾರೆ ಓಕೆ ಸೊ ನಾವು ಈ ಹತ್ತು ವರ್ಷದ ಫೇಲಿಯರ್ಗಳು ಏನು ಬಿ ಜೆ ಪಿ ಇದೆ ಆದಷ್ಟು ಜನರಿಗೆ ಹತ್ರ ಹೋಗ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ ಜಾತಿ ವ್ಯವಸ್ಥೆ ಕೂಡ ನೋಡ್ತಾ ಇದ್ದರೆ ದೇ ಆರ್ ಥಿಂಕಿಂಗ್ ದಟ್ ದೇ ವಲ್ ರೇಡ್ ಓವರ್ ಹಿಂದೂಇಸಂ ಹಿಂದೂ ಓಟುಗಳ ಬಗ್ಗೆ ಅವರು ಕಾನ್ಸನ್ಟ್ರೇಟ್ ಮಾಡ್ತಿದ್ದಾರೆ ಬರೀ ಹಿಂದೂ ಮತಗಳನ್ನೇ ಎಲ್ಲ ಹಿಂದೂಗಳು ಅವ್ರಿಗೆ ಆಗ್ತಾರಂತಕ್ಕಂಥ ಅವ್ರ ವಾದ ಏನಿದೆ ಅದು ಆಗ್ಲಿಕ್ಕಿಲ್ಲ ಸೊ ಡೆಫಿನೆಟ್ಲಿ ಅವ್ರು ಏನು ಸ್ಟ್ರಾಟಜಿ ಹೇಳಿದ್ದಾರೆ ಆ ಸ್ಟ್ರಾಟಜಿ ಆಗ್ಲಿಕ್ಕೆ ಅಕಾರ್ಡಿಂಗ್ ಟು ಮೀ ಅಟ್ ಲೀಸ್ಟ್ಸ್ ವಿ ಶುಡ್ ಹಾವ್ ಅಟ್ ಲೀಸ್ಟ್ ಸಿಕ್ಸ್ಟೀನ್ ಟು ಟ್ವೆಂಟಿ ಸಿಕ್ಸ್ಟೀನ್ ಟು ಏಯ್ಟೀನ್ ಸೀಟ್ಸ್ ಬರ್ಬೋದು ಅಂತ ನನ್ನ ಕ್ಯಾಲ್ಕುಲೇಷನ್ ಹದಿನಾರರಿಂದ ಹದಿನೆಂಟು ಸ್ಥಾನಗಳು ಓಕೆ ನ್ಯಾಷನಲ್ ಲೆವೆಲ್ ಏನಾಗುತ್ತೆ ನ್ಯಾಷನಲ್ ಲೆವೆಲಲ್ಲಿ ಅವ್ರೇನು ಪ್ರೊಜೆಕ್ಟ್ ಪ್ರಾಜೆಕ್ಟ್ ಮಾಡ್ಕೊಂಡು ತ್ರೀ ಸೆವೆಂಟಿ ಸೀಟ್ಸ್ ಅಂತ ತೋರಿಸ್ತಾ ಇದ್ದಾರೆ ತೋರಿಸ್ತಿಲ್ಲ ಇದಾರೆ ಸಿಂಗಲ್ ಹ್ಯಾಂಡೆಡ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ನಾನು ಕಷ್ಟ ಇದೆ ಸರ್ ಅವರಿಗೆ ಯಾಕಂದ್ರೆ ಸೌತ್ ನಲ್ಲಿ ಅವ್ರ ಪ್ರೆಸೆನ್ಸ್ ಇಲ್ಲ ದೇ ಆರ್ ರೈಡಿಂಗ್ ಓನ್ಲಿ ಆನ್ ಬಿಹಾರ್ ಯು ಪಿ ಎಸ್ಪೆಷಲಿ ಯು ಪಿ ಛತ್ತೀಸ್ಗಢ ರಾಜಸ್ಥಾನ್ ಗುಜರಾತ್ ಮಧ್ಯಪ್ರದೇಶ ಮಧ್ಯಪ್ರದೇಶ ಅಂಡ್ ಯು ಪಿ ಇವೇ ಅವ್ರ ನಾಲ್ಕು ಸ್ಟೇಟ್ ಸ್ಟ್ರೆಂತ್ ಇದೆ ಈ ನಾಲ್ಕು ಸ್ಟೇಟ್ ನಲ್ಲಿ ಹೆಚ್ಚು ಕಮ್ಮಿ ಆದರೆ ಆರ್ ಔಟ್ ಆಫ್ ಪವರ್ ಅಲ್ಲಿ ಎಲ್ಲಿ ಹೆಚ್ಚು ಕಡಿಮೆ ಆಗಬಹುದು ಯಾಕೆ ಹೆಚ್ಚು ಕಡೆಮೇ ಯುಪಿ ಆಗುತ್ತೆ ನನ್ನ ಪ್ರಕಾರ ಕಾಂಗ್ರೆಸ್ ಎಲ್ಟಪ್ ಫೈಟ್ ಕೊಡುತ್ತೆ ಅಲ್ಲ ನಾವು ನಾವು ಕೆಲವು ಜಾಗದಲ್ಲಿ ನಮ್ಮ ಪ್ರೆಸೆನ್ಸ್ ಇಲ್ಲ ಹೌದು ಗುಜರಾತ್ ನಲ್ಲಿ ನಾವು ಪ್ರೆಸೆನ್ಸ್ ಇದ್ದರೂ ಕೂಡ मोस्ट ಆಫ್ ದಿ ಟೈಮ್ ವಿ ಲಾಸ್ಟ್ ಪಾರ್ಲಿಮೆಂಟ್ ವಿ ಹಾವ್ ಟ ಅಕ್ಸೆಪ್ಟೆಡ್ ವಿ ಮೇ ಹಾವ್ ಅ ಪರ್ಸೆಂಟ್ ಆಫ್ ವೋಟ್ ಇದ್ದರೂ ಕೂಡ ನಾವು ನ್ಯೂಮರಿಕಲಿ ಯಾವತ್ತು 넘ಬರ್ಸ್ ಕನ್ವರ್ಟ್ ಆಗಿಲ್ಲ ಹೌದು ಈವನ್ ಇನ್ ರಾಜಸ್ಥಾನ್ ಆಲ್ಸೋ ನ್ಯೂಮರಿಕಲ್ ನಂಬರ್ ಒನ್ಸ್ ಯು ಲಾಸ್ಟ್ ಇನ್ ಪವರ್ ನಮಗೆ ಕನ್ವರ್ಟ್ ಆಗಿಲ್ಲ ಅವರ 51 ಈವನ್ व्हेನ್ ಯು ಆರ್ ಇನ್ ಪವರ್ ಪವರ್ ಸೋ 51 51 ಅವರು ಗೆದ್ದಿದ್ದಾರೆ ಅಲ್ಲಿ এমপি ನ್ನು ಅದೇ ರೀತಿ ಮತ್ತೆ अगेन ವಿ ಹಾವ್ ಲಾಸ್ಟ್ ইলেকಷನ್ಸ್ ನನ್ನ ಪ್ರಕಾರ ಯು ಪಿ ವುಡ್ ಬಿ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ದಮ್ ದಿಸ್ ಟೈಮ್ ಟು ಗೆಟ್ ಓಕೆ ಮೋರ್ ನಂಬರ್ ಆಫ್ ಸೀಟ್ಸ್ ಸೊ ಅದೇ ರೀತಿಯಾಗಿ ಬೇರೆ ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳಲ್ಲಿ ಐ ಥಿಂಕ್ ದೇ ವಿಲ್ ಬಿ ಮೈನಸ್ ಮಹಾರಾಷ್ಟ್ರ ದೇ ವಿಲ್ ಬಿ ಮೈನಸ್ ವೆರಿ ಬ್ಯಾಡ್ಲಿ ಸೊ ಇದರಲ್ಲಿ ನೋಡ್ತಾ ಇದ್ರೆ ಐ ಡೋಂಟ್ ಥಿಂಕ್ ಸೊ ದೇ ಹಾವ್ ಎಸ್ ಬಹಳ ಮೈನಸ್ ಅನ್ನ ನೀವು ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಏನಿದೆ ಆಗುತ್ತೆ ಸಿ ಆಟೋಮೆಟಿಕ್ಲಿ ಒಂದು ಮೈತ್ರಿ ಅಂತ ಮಾಡಿದ್ರೆ ಐ ಡಿ ಐ ಅದ್ರಲ್ಲಿ ಒಬ್ಬರು ಇರ್ತಾರೆ ಒಬ್ರು ಇರೋದಿಲ್ಲ ಹಂಗೆ ಸರ್ ಅದು ಯಾವಾಗ ಗುರುತಾ ವೆನ್ ಯು ಆರ್ ಪವರ್ಫುಲ್ ಎವ್ರಿಥಿಂಗ್ ವರ್ಕ್ಸ್ ಫಾರ್ ಯು ಸೇಯಿಂಗ್ ವೆನ್ ಸಕ್ ನಥಿಂಗ್ ಸಕ್ಸಿಡ್ಸ್ ಲೈಕ್ ಸಕ್ಸಸ್ ಸೊ ಒಬ್ಬ ಸಕ್ಸಸ್ಫುಲ್ ಪರ್ಸನ್ಗೆ ಇನ್ನೊಬ್ಬನಿಗೆ ಅವನಿಗೆ ಕಂಪೇರ್ ಮಾಡಿದಾಗ ಅವ್ನ ಫೇಲರ್ಸೇ ಜಾಸ್ತಿ ಕಾಣ್ತವೆ ಅದು ಕಾಮನ್ ಅದು ಈಗ ನಿಮ್ಮ ಎರಡು ಮಕ್ಳು ಇರ್ತಾರೆ ಒಂದು ಮಗ ಶಾಣೆ ಅದಾನೆ ಅವ್ನಿಗೆ ಇನ್ನೊಬ್ಬನಿಗೆ ಕಂಪೇರ್ ಮಾಡ್ತಾನೆ ಇರ್ತಾರೆ ಅದು ಎವರ್ ಎಂಡಿಂಗ್ ಅದು ಸೊ ಆಲ್ ದಟ್ ಅಲ್ಲ ವೆರಿ ಗುಡ್ ನಿಮಿಷ ವೆರಿ ಗುಡ್ ದಡ್ಡ ಮಗನ ಯಾರೇ ಕರಿತೀರಿ ಗೊತ್ತಾ ಅವನು ಹಾರ್ಟ್ಫುಲಿ ಚೆನ್ನಾಗಿದಾನೆ ಕನ್ನಿಂಗ್ ಇಲ್ಲ ಅವನು ನೀವು ದಡ್ಡ ಮಗ ಯಾರೇ ಕರಿತೀರಲ್ಲ ಅವನು ಈ ಅವನ ಕಣ್ಣಿಂಗಿಲ್ಲ ಅವನು ಅವನ ಕಣ್ಣಿಂಗಿಲ್ಲ ಕೆಲವು ಎರಡು ಮಕ್ಕಳ ಒಬ್ಬ ಮಗ ಕನ್ನಿಂಗ್ ಇರ್ಬೋದು ಕನ್ನಿ ಮಗ ನೀವು ಶಾಣೆ ಅಂತ ಕರಿಬಹುದು ನಮ್ಮ ಮಗ ಕಣ್ಣಿಂಗಿಲ್ಲ ಅಂತ ನಮ್ಮ ವಾದ ಅಂತರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್